ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಜಯಶ್ರೀ ಕುಂಗೋಡಿ. ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ ಇಂದು ಸುಳ್ಯ ತಾಲೂಕಿನಲ್ಲಿ 57 ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು, ಈಗ ಸಕ್ರಿಯ ಪ್ರಕರಣಗಳ ಸಂಖ್ಯೆ 533. ಬೆಳ್ಳಾರಿಯಲ್ಲಿ 1, ಪಂಬೆತಾಡಿಯಲ್ಲಿ 1, ಏನೆಕಲ್ಲಿನಲ್ಲಿ 5, ಕುತ್ಕುಂಜದಲ್ಲಿ 1, ನೆಲ್ಲೂರು ಕೆಂಬ್ರಾಜೆಯಲ್ಲಿ 1, ಅಜ್ಜಾವರದಲ್ಲಿ 2, ಸುಬ್ರಹ್ಮಣ್ಯದಲ್ಲಿ 3, ಆಲಟ್ಟಿಯಲ್ಲಿ 1, ಸುಳ್ಯದಲ್ಲಿ 9, ಗುತ್ತಿಗಾರು 3, ಐವತ್ತೊಕ್ಲುನಲ್ಲಿ 1, ಮಂಡೆಕೋಲಿನಲ್ಲಿ 3, ಕಳಂಜದಲ್ಲಿ 1, ಅಮರಮಡ್ನೂರಿನಲ್ಲಿ 3, ಮುರುಳ್ಯದಲ್ಲಿ 2, ಅರಂತೋಡು 3, ಅಮರಪಡ್ನೂರಿನಲ್ಲಿ 5, ಎಡಮಂಗಲದಲ್ಲಿ 3, ಐನಕಿದುನಲ್ಲಿ 2, ದೇವಚಳ್ಳದಲ್ಲಿ 3, ಕೊಡಿಯಾಲದಲ್ಲಿ 2, ಸುಬ್ರಹ್ಮಣ್ಯದಲ್ಲಿ 1, ತೊಡಿಕಾನದಲ್ಲಿ 1, ಜಾಲ್ಸೂರಿನಲ್ಲಿ 1, ಕೊಲ್ಲಮುಗುರದಲ್ಲಿ 5 ಪಾಸಿಟಿವ್ ಪ್ರಕರಣ ದೃಢಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕವಾದ ಯಾವುದೇ ವಾರಾಂತ್ಯ ಕರ್ಫ್ಯೂ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳನ್ನು ತಡೆಗಟ್ಟಲು ಈಗಾಗಲೇ ಘೋಷಿಸಿರುವಂತೆ ಮೇ 10 ಮೇ 24 ಕರ್ಫ್ಯೂ ಜಾರಿಯಲ್ಲಿರಲಿದ್ದು, ಜಿಲ್ಲೆಯಲ್ಲಿ ಪ್ರತ್ಯೇಕವಾದ ಯಾವುದೇ ವಾರಾಂತ್ಯ ಕರ್ಫ್ಯೂ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕಾರ ಅಗತ್ಯ ಸಾಮಗ್ರಿಗಳ ಖರೀದಿಗೆ ಬೆಳಿಗ್ಗೆ 6-10 ವಾರಾಂತ್ಯದಲ್ಲೂ ಅನುಮತಿಸಲಾಗಿದೆ. ಸುಳ್ಯ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಮತ್ತು ಪತ್ರಿಕಾ ಕಚೇರಿಯ ಸಿಬ್ಬಂದಿಗೆ ಕೊರೋನಾ ಫ್ರಂಟ್ಲೈನ್ ವಾರಿಯರ್ಸ್ ಎಂಬ ನೆಲೆಯಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮ ಇಂದು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಹಾಗೂ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸದಸ್ಯರು ಕೋವಿಶೀಲ್ಡ್ ಲಸಿಕೆ ಪಡೆದುಕೊಂಡರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಂದಕುಮಾರ್ ಅವರು ಕೊರೋನಾ ಮುನ್ನೆಚ್ಚರಿಕೆ ಮತ್ತು ಲಸಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ಸುಳ್ಯದ ಪ್ರೆಸ್ ಕ್ಲಬ್ ಅಧ್ಯಕ್ಷ ಹಾಗೂ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಹರೀಶ್ ಬಂಟ್ವಾಳ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿ ಸದಸ್ಯ ಗಂಗಾಧರ್ ಕಲ್ಲಪಳ್ಳಿ ವಂದಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಕೃಷ್ಣಬೆಟ್ಟ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿ ಸದಸ್ಯ ಲೋಕೇಶ್ ಪೆರ್ಲಂಪಾಡಿ, ಪ್ರೆಸ್ ಕ್ಲಬ್ ಖಜಾಂಜಿ ಹಾಗೂ ಜರ್ನಲಿಸ್ಟ್ ಯೂನಿಯನ್ ಕಾರ್ಯದರ್ಶಿ ಯಶ್ವಿತ್ ಕಾಳಮನೆ, ಖಜಾಂಜಿ ಶ್ರೀಧರ್ ಕಜಗದ್ದೆ ಮೊದಲಾದವರಲ್ಲದೆ ಪ್ರೆಸ್ ಕ್ಲಬ್ ಪದಾಧಿಕಾರಿಗಳು, ಪತ್ರಕರ್ತರ ಎರಡೂ ಸಂಘಟನೆಗಳ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ನಂದಕುಮಾರ್ ಅವರ ನೇತೃತ್ವದಲ್ಲಿ ಬಂದ ಆರೋಗ್ಯ ಇಲಾಖೆಯ ತಂಡದಲ್ಲಿ ಕೆವಿಜಿಯ ವೈದ್ಯರುಗಳಾದ ಡಾಕ್ಟರ್ ಆದರ್ಶ, ಡಾಕ್ಟರ್ ಐಶ್ವರ್ಯ, ಹಿರಿಯ ಶುಶ್ರೂಷಕಿಯಾದ ಶ್ರೀಮತಿ ದೇವಿ ಕುಮಾರಿ, ತಜ್ಞ ಸಿಬ್ಬಂದಿ ರಕ್ಷಣ್ ಕುಮಾರ್ ಭಾಗವಹಿಸಿ ವ್ಯಾಕ್ಸಿನೇಷನ್ ಕಾರ್ಯ ನೆರವೇರಿಸಿದರು. ಐನಕಿದು ಗ್ರಾಮದ ನವಗ್ರಾಮ ಎಂಬಲ್ಲಿ ಯುವಕನೊಬ್ಬನಿಗೆ ಕೊರೋನಾ ಪಾಸಿಟಿವ್ ಬಂದು ಉಸಿರಾಟದ ಸಮಸ್ಯೆಯಾಗಿ ಆಕ್ಸಿಜನ್ನ ಅನಿವಾರ್ಯತೆ ಉಂಟಾದಾಗ ಕಡಬದಿಂದ ಆಂಬ್ಯುಲೆನ್ಸ್ ಬಂದು ಆಕ್ಸಿಜನ್ ನೀಡಿ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ವರದಿಯಾಗಿದೆ. ನಿನ್ನೆ ಸಂಜೆ ನವಗ್ರಾಮದ ಯುವಕನೋರ್ವನಿಗೆ ಉಸಿರಾಟದ ತೊಂದರೆ ಉಂಟಾಗಿತ್ತು. ಸುಳ್ಯ ಮತ್ತು ಕಡಬ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೊಡಮಾಡಿದ ಆಕ್ಸಿಜನ್ ಹೊಂದಿರುವ ಆಂಬ್ಯುಲೆನ್ಸ್ಗೆ ಕರೆ ಮಾಡಲಾಯಿತು. ತಕ್ಷಣ ಅದು ಬಂದು ಆಕ್ಸಿಜನ್ ಅಳವಡಿಸಿ ಸುಳ್ಯ ಆರೋಗ್ಯ ಕೇಂದ್ರಕ್ಕೆ ತಂದು ಚಿಕಿತ್ಸೆ ಕೊಡಲಾಯಿತು. ಇದೀಗ ಯುವಕ ಚೇತರಿಸಿಕೊಂಡಿರುವುದಾಗಿ ತಿಳಿದು ಬಂದಿದೆ. ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷ ವಿನಯ್ ಕುಮಾರ್ ಕಂದಡ್ಕರ್ ಅವರು ಕೆವಿಜಿ ಆಸ್ಪತ್ರೆಯ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ನೀಡಿ ಬೆಡ್, ವೆಂಟಿಲೇಟರ್ಗಳ ಲಭ್ಯತೆ, ಕೋವಿಡ್ ರೋಗಿಗಳ ಆರೈಕೆ ಕುರಿತು ಮಾಹಿತಿ ಪಡೆದುಕೊಂಡರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಬಿಟ್ಟರೆ ಸುಳ್ಯದಲ್ಲಿ ಅತ್ಯುತ್ತಮ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಇದ್ದು, ಕೆವಿಜಿ ಮೆಡಿಕಲ್ ಕಾಲೇಜು ನಮ್ಮ ಪಾಲಿಗೆ ಜೀವರಕ್ಷಕವಾಗಿದೆ. ಐಸಿಯು ಹಾಗೂ ವೆಂಟಿಲೇಟರ್ ವ್ಯವಸ್ಥೆಗೆ ಆಯುಷ್ಮಾನ್ ಭಾರತ್ನ ಸೌಲಭ್ಯ ಲಭಿಸುತ್ತಿದ್ದು, ಸದ್ಯದಲ್ಲಿಯೇ ಜನರಲ್ ಕೋವಿಡ್ ವಾರ್ಡ್ಗೂ ಈ ಸೌಲಭ್ಯ ಲಭಿಸುವ ನಿರೀಕ್ಷೆ ಇದೆ. ಸುಳ್ಯದ ಸರ್ಕಾರಿ ಆಸ್ಪತ್ರೆಯಲ್ಲೂ ತಜ್ಞ ವೈದ್ಯರುಗಳಿದ್ದು ಉತ್ತಮ ಚಿಕಿತ್ಸೆ ಲಭಿಸುತ್ತಿದೆ. ಹಾಗಾಗಿ ಸುಳ್ಯದ ಜನತೆ ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಜ್ವರ, ಮೈಕೈ ನೋವಿನಂತಹ ರೋಗ ಲಕ್ಷಣ ಕಂಡುಬಂದಲ್ಲಿ ತಕ್ಷಣವೇ ಪರೀಕ್ಷೆ ಮಾಡಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ. ಈಗಾಗಲೇ ತಾಲೂಕಿನ ಕೆಲವೆಡೆ ಡೆಂಗ್ಯೂ ಜ್ವರ ಬಂದಿರುವುದರಿಂದ ಯಾರೂ ಕೂಡ ಆಲಸ್ಯ ಮಾಡದೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವಂತೆ ನಗರ ಪಂಚಾಯತ್ ಅಧ್ಯಕ್ಷ ವಿನಯ್ ಕುಮಾರ್ ಕಂದಡ್ಕರ್ ತಿಳಿಸಿದರು. ಅಲ್ಲದೆ ಕೋವಿಡ್ ಪಾಸಿಟಿವ್ ಬಂದವರ ಪ್ರಾಥಮಿಕ ಸಂಪರ್ಕದಲ್ಲಿದ್ದವರು ಯಾವುದೇ ರೋಗ ಲಕ್ಷಣ ಇಲ್ಲದಿದ್ದರೂ 14 ದಿನಗಳ ಕ್ವಾರಂಟೈನ್ ನಿಯಮಗಳನ್ನು ಪಾಲಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಕ್ವಾರಂಟೈನ್ ನಿಯಮಗಳನ್ನು ಪಾಲಿಸದೆ ಉಡಾಫೆ ತೋರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾದಿತ್ತು ಎಂದು ತಿಳಿಸಿದರು. ಮೆಡಿಕಲ್ ಕಾಲೇಜಿನ ರಜತ್ ರವರು ಸಂಪೂರ್ಣ ಮಾಹಿತಿ ನೀಡಿದರು. ಸೇವಾ ಭಾರತಿ ತಂಡದ ಸುದರ್ಶನ್ ಉಪಸ್ಥಿತರಿದ್ದರು. ನ್ಯೂಸ್ ಮುಂದುವರಿಯುತ್ತದೆ ಸಣ್ಣ ವಿರಾಮದ ಬಳಿಕ. ಯಶಸ್ವಿ 1ನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ಸಮೃದ್ಧಿ ಸೂಪರ್ ಮಾರ್ಕೆಟ್.
ಅರಂತೋಡು ತುಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರವರ್ತಿತ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳ ಸರ್ವ ಸುಸಜ್ಜಿತ ಮಳಿಗೆ. ನಮ್ಮಲ್ಲಿ ಎಲ್ಲಾ ಬಗೆಯ ದಿನಸಿ ಪದಾರ್ಥಗಳು, ಗೃಹೋಪಯೋಗಿ ವಸ್ತುಗಳು, ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಹಾಗೂ ಐಡಿಯಲ್ ಕಂಪನಿಯ ಐಸ್ ಕ್ರೀಮ್ಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಲಭ್ಯ. ಗ್ರಾಹಕರ ಹಿತದೃಷ್ಟಿಯಿಂದ ಡೋರ್ ಟು ಡೋರ್ ಡೆಲಿವರಿಯ ವ್ಯವಸ್ಥೆ ಇದೆ. ನಮ್ಮ ಸೇವಾ ಸಮಯ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಹಾಗೂ ಭಾನುವಾರ ಮಧ್ಯಾಹ್ನ 2 ಗಂಟೆಯವರೆಗೆ. ಭೇಟಿ ಕೊಡಿ ಸಮೃದ್ಧಿ ಸೂಪರ್ ಮಾರ್ಕೆಟ್. ರಖ ಮತ್ತು ಚಿಲ್ಲರ ವ್ಯಾಪಾರಸ್ಥರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿರಿಸೌಧ ಅರಂತೋಡು. ಕಾಂಟ್ಯಾಕ್ಟ್ ನಂಬರ್ 9483499858, 7026097300, 9740469017. ಕರ್ಫ್ಯೂ ಕರಾಳವಾಗದಿರಲು ನಾವೇನು ಮಾಡಬೇಕು? ಸುದ್ದಿ ಪ್ರಸಾರವಷ್ಟೇ ನಮ್ಮ ಕೆಲಸವಲ್ಲ, ಜನರೊಂದಿಗೆ ಸದಾ ಇರುತ್ತೆ ನಿಮ್ಮ ಸುದ್ದಿ. ಜನರ ಸೇವೆಗಾಗಿ ಸದಾ ಸನ್ನದ್ಧ ಸುದ್ದಿಯ ಸೈನ್ಯ. ಸುದ್ದಿ ಸಹಾಯವಾಣಿಗೆ ಕರೆ ಮಾಡಿ ಸಮಸ್ಯೆ ಹೇಳಿ. ಸಹಾಯವಾಣಿ ನಂಬರ್ ಸುಳ್ಯ 9481091949 ಮತ್ತು 6363322040. ಪುತ್ತೂರು 9620372389 ಮತ್ತು 7204977949. ಬೆಳ್ತಂಗಡಿ 9448454462 ಮತ್ತು 8050294052. ವಿರಾಮದ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಜೀಪು ಚಕ್ರ ಕಳಚಿ ಕಾರಿಗೆ ಡಿಕ್ಕಿ ಹೊಡೆದು ವಾಹನಗಳೆರಡು ಜಖಂಗೊಂಡ ಘಟನೆ ಏನೆಕಲ್ಲು ಸಮೀಪದ ಬಾಲಡಿಯಲ್ಲಿ ನಡೆದಿದೆ. ಏನೆಕಲ್ಲು ಗ್ರಾಮದ ಬಾನಡ್ಕ ಉದಯ್ ಕುಮಾರ್ ಎಂಬುವರು ಚಲಾಯಿಸುತ್ತಿದ್ದ ಜೀಪು ಚಲಿಸುತ್ತಿರುವಾಗ ಎದುರಿನ ಚಕ್ರ ಕಳಚಿ ಎದುರಿನಿಂದ ಬರುತ್ತಿದ್ದ ಎನ್ಕೆ ಮನೋಹರನಾಳರ ಕಾರಿಗೆ ಡಿಕ್ಕಿ ಹೊಡೆದು ಕಾರು ಮತ್ತು ಜೀಪ್ ಜಖಂಗೊಂಡಿತು. ಎರಡೂ ವಾಹನಗಳಲ್ಲಿದ್ದವರು ಯಾವುದೇ ಅಪಾಯವಿಲ್ಲದೆ ಪಾರಾಗಿರುವುದಾಗಿ ತಿಳಿದು ಬಂದಿದೆ. ಸುಳ್ಯ ಓಡಬಾಯಿ ಬಳಿ ಮನಿ ಸೇಫ್ ಗಾರ್ಡ್ ವಾಹನ ಬ್ರೇಕ್ ಜಾಮ್ ಆಗಿ ಮುಖ್ಯ ರಸ್ತೆಯ ಚರಂಡಿಯಲ್ಲಿ ಚಕ್ರ ಸಿಲುಕಿಕೊಂಡ ಘಟನೆ ನಿನ್ನೆ ಸಂಜೆ ಸಂಭವಿಸಿದೆ. ಬ್ಯಾಂಕುಗಳಿಗೆ ಹಣ ಸಪ್ಲೈ ಮಾಡುವ ಸೇಫ್ ಗಾರ್ಡ್ ವಾಹನ ಸುಳ್ಯದಿಂದ ಪುತ್ತೂರು ಕಡೆಗೆ ಹೋಗುತ್ತಿತ್ತು. ಸಂಜೆ ಸುರಿದ ಮಳೆಗೆ ವಾಹನದ ಟೈರ್ ಸ್ಕಿಡ್ ಆಗಿ ಏಕಾಏಕಿ ವಾಹನ ಸುಳ್ಯ ಕಡೆಗೆ ಮುಖ ಮಾಡಿ ಚರಂಡಿಗೆ ವಾಲಿ ನಿಂತಿತ್ತು. ಘಟನೆಯಿಂದ ವಾಹನದ ಹಿಂಭಾಗ ಚಕ್ರ ಚರಂಡಿಯಲ್ಲಿ ಸಿಲುಕಿಕೊಂಡು ವಾಹನವನ್ನು ಮೇಲೆತ್ತಲು ಸ್ಥಳೀಯರು ಹರಸಾಹಸ ಪಟ್ಟರು. ಅರಂತೋಡು ಗ್ರಾಮದ ಬಿಳಿಯಾರು ಮನೆ ದಿವಂಗತ ಚಿನ್ನಪ್ಪಗೌಡ ಹಾಗೂ ವಿಶಾಲಾಕ್ಷಿ ದಂಪತಿಗಳ ಪುತ್ರರಾದ ರಾಜಾರಾಮ್ರವರು ಮೇ 1ರಂದು ಭಾರತೀಯ ಭೂಸೇನೆಯಿಂದ ನಿವೃತ್ತರಾಗಿದ್ದಾರೆ. ಇವರು ಭಾರತೀಯ ಸೇನೆಗೆ 1993 ಏಪ್ರಿಲ್ 4ರಂದು ಸೇರ್ಪಡೆಗೊಂಡರು. ಮೊದಲಿಗೆ 1 ವರ್ಷಗಳ ಕಾಲ ತರಬೇತಿಯನ್ನು ಪಡೆದು ಮದ್ರಾಸ್ ರೆಜಿಮೆಂಟ್ನಲ್ಲಿ ಸಿಪಾಯಿಯಾಗಿ ಸೇವೆ ಸಲ್ಲಿಸಿದರು. ನಂತರ 1994 1997 ಜಮ್ಮು ಕಾಶ್ಮೀರ, 1997 1999 ಪಂಜಾಬ್, 1999 ಸಿಯಾಚಿನ್ ಗ್ಲಾಸಿಯರ್, 2001 ರಾಜಸ್ಥಾನ, 2004 ಜಮ್ಮು ಕಾಶ್ಮೀರ, 2009 ರಾಷ್ಟ್ರೀಯ ರೈಫಲ್, 2011 ನಾರ್ತ್ ಈಸ್ಟ್, 2014 ಗುಜರಾತ್, 2015 ಎನ್ಸಿಸಿ ಕೊಲ್ಲಂ ಕೇರಳ, 2017 ಜಮ್ಮು ಕಾಶ್ಮೀರದ ಯುಆರ್ಐ, 2020 ಗುಜರಾತ್ನಲ್ಲಿ ಸೇವೆ ಸಲ್ಲಿಸಿ ಅಲ್ಲಿಯೇ ತನ್ನ ಸೇವಾನಿವೃತ್ತಿ ಹೊಂದಿದ್ದಾರೆ. ತುಡಿಕಾನ ಗ್ರಾಮದ ದೊಡ್ಡಕುಮೇರಿ ಕಾಲೋನಿಯ ಕ್ವಾರಂಟೈನ್ನಲ್ಲಿರುವ 8 ಕುಟುಂಬಗಳಿಗೆ ಅರಂತೋಡು ತುಡಿಕಾನ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಂತೋಷ್ ಕುತ್ತಮೊಟ್ಟೆಯವರು ದಿನಸಿ ಪದಾರ್ಥ, ತರಕಾರಿ ಮತ್ತು ಅಗತ್ಯ ವಸ್ತುಗಳ ಕಿಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಸುಳ್ಯ ಇನ್ನರ್ ವೀಲ್ ಕ್ಲಬ್ನ ನಿಯೋಜಿತ ಅಧ್ಯಕ್ಷೆ ಶ್ರೀಮತಿ ಪೂಜಾ ಸಂತೋಷ್, ಕೆವಿಜಿ ಆಯುರ್ವೇದ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಡಾ ಸ್ಮಿತಾ ಹರ್ಷವರ್ಧನ್ರವರು ಉಪಸ್ಥಿತರಿದ್ದರು. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.